ಕೆ ಜಿ ಎಫ್ ಚಾರ್ಲಿ ಕಾಂತಾರ ಸಿನಿಮಾಗಳನ್ನ ಬಿಟ್ಟರೆ ಒಂದಿಷ್ಟು ಸಿನಿಮಾಗಳು ಹೊಸಬರ ಸಿನಿಮಾಗಳಿಗೆ ಪ್ರೇಕ್ಷಕರು ಮನೆ ಹಾಕಿಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ ನಿಂತಿಲ್ಲ ಅನ್ನೋ ಒಂದು ಮಾತುಗಳು ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದ್ದಾರೆ ಕೆ ಜಿ ಎಫ್ ಕಾಂತಾರದ್ ಬಿಡಿ ಅವರು ಗೆದ್ದಿದರೆ ಮೊದಲ ಗೆಲ್ಲ ನಾವು ಒಪ್ಕೋಬೇಕು ಫಸ್ಟ್ ಎರಡನೇದು ಎರಡನೇದೇನು ಅಂತ ಹೇಳಿದ್ರೆ ಈಗ ಜನ ನೋಡಿ ಒಪ್ಕೊಳ್ತಾ ಇಲ್ಲ ಒಂದು ವಾರ ಮೊದಲೆಲ್ಲ ನೂರು ದಿನ ನೂರೈದು ದಿನ ಅದಿಲ್ಲ ಈಗ ಈಗ ಹೆಂಗೇನು ರಿಲೀಸ್ಗೂ ಹಿಂದಿನ ದಿನ ಒಂದಷ್ಟು ಹುಚ್ಚಾಟಗಳು ಆಡಿಸ್ಬೇಕು ಅಣಾ ನಮ್ಮ ತಾಯಿ ಸತ್ತೋಗ ಸಿನಿಮಾ ಸೂಪರ್ ಅಣ ಇದು ನೋಡಿಲ್ಲ ಅಂದ್ರೆ ಅದು ಹಂಗೆ ಅಂತೆಲ್ಲ ವಿಚಿತ್ರವಾಗಿ ಆಡಿಸ್ಬೇಕು ಒಂದಷ್ಟು ಅದನ್ನ ಕರ್ಕೊಬ್ರೇಕು ರಿವ್ಯೂಗೆ ಅವ್ರು ಹೆಂಗೆಂಗೋ ಬಟ್ಟೆ ಹರ್ಕೊಂಡು ವಿಚಿತ್ರವಾಗಿ ಮಾಡ್ತಾರೆ ಆ ರಿವ್ಯೂ ವೈರಲ್ ಆಗಿ ಅವ್ರು ರಿವ್ಯೂ ಮಾಡಿ ಅಂದರೆ ಪ್ರಾಸ ಮಾತಾಡ್ತಾರೆ ಅದು ಬಂದ್ರೆ ಇದು ಇದು ಬಂದರೆ ಅದು ಅಂತ ಏನೋ ಹೇಳ್ತಾರೆ ರಿವ್ಯೂ ಅಂದರೆ ಸಿನಿಮಾಟೋಗ್ರಫಿ ಹೆಂಗೈತೆ ಒಬ್ಬ ನಿರ್ದೇಶಕ ಏನು ಕಷ್ಟಪಟ್ಟು ಚಿತ್ರಕಥೆ ಏನು ಅದನ್ನು ಹೇಳಲ್ಲ ಪ್ರಾಸ ಹೇಳದೆ ರಿವ್ಯೂ ಅಂತ ಆಗೋಗೈತೆ ಒಂದು ಎರಡನೇದು ಇನ್ನೊಂದು ಏನಂದ್ರೆ ಇನ್ನೊಂದಷ್ಟು ಜನ ಆ ವಿಚಿತ್ರ ಆಡೋದು ನೋಡ್ಕೊಂಡು ಇನ್ನೊಂದು ಐವತ್ತು ಜನ ಉಟ್ಕೊಳ್ತಾರೆ ಒಂದು ಸಾಂಗ್ ಹಿಟ್ ಮಾಡಿಸ್ಬೇಕು ಅಂದರೆ ಮೊದಲು ಸಾಂಗ್ ಕೇಳ್ತಿರು ಕ್ಯಾಸೆಟ್ಟಾಗಿ ಕೊಂಡ್ಕೊತಾ ಇರೋರು ಈಗ ರೀಲ್ಸ್ ಮಾಡೋಣ ಬೆಗ್ ಮಾಡಬೇಕು ಅದು ಯಾರೋ ಒಂದಷ್ಟು ಬರ್ತವೆ ಅವ್ರಿಗೆ ನಾವು ರೀಲ್ಸ್ ಮಾಡ್ತೀನಿ ಒಂದು ಸಾಂಗೇ ನಂಗೆ ಇಪ್ಪತ್ತು ಸಾವಿರ ತಗೋತೀನಿ ಸರ್ ಐದು ಮೂರು ನಿಮಿಷಕ್ಕೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಟನ್ಗೆ ನಾವು ಅಷ್ಟು ಕೊಡಲ್ಲ ಅಂತ ಹೇಳಿದಾಗ ಒಂದು ಸಾಂಗ್ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮಾಡೋದಕ್ಕೆ ನಾವು ಕೊಟ್ಟು ಅವ್ರ ಕೈಲಿ ಗೆದ್ದಿದೆ ಅಂತ ಹೇಳಿಸ್ಬೇಕು ಇದು ಬಹಳ ವಿಕೃತಿ ಅದು ಇವೆಲ್ಲ ನಾವು ಮಾಡಿಲ್ಲ ಸೊ ಅದರಿಂದ ನಾನು ನಾನು ಗೆಲುವಿನ ಮಾನದಂಡ ಇದು ಅಂತ ಹೇಳಲ್ಲ ಈಗ ಇನ್ನೊಂದು ಏನಾಗಿದೆ ಅಂದ್ರೆ ಎಲ್ರಿಗೂ ಕರೆಸೋ ಎಲ್ಲಾ ನಟರು ಅದೇ ಈಗ ಬರ್ತಿದ್ದಂಗೆ ಒಂದು ಇನ್ನೂರು ಜನ ಸೇರಿಸಿ ಹಣ ಬಂದ ಜಾಗ ಬಿಡಿ ಬಾಸ್ಪನ್ನು ಹಾಗಾದ್ರೆ ಚಿತ್ರರಂಗ ಇಡುವ ಇನ್ನೇನು ಇನ್ನೇನು ಅದು ಯಾವ್ದ್ ರೀತಿ ಒಬ್ಬ ನಿರ್ಮಾಪಕ ಸತತವಾಗಿ ಆ ಹಳೆ ನಿರ್ಮಾಪಕರು ಎರಡು ಸಾವಿರದ ಐದಕ್ಕಿಂತ ಮುಂಚೆ ಯಾರಿದ್ರು ಆ ನಿರ್ಮಾಪಕರು ಥಿಯೇಟರ್ ನಂಬ್ಕೊಂಡು ಬದುಕ್ತಾ ಇದ್ರು ಆ ನಿರ್ಮಾಪಕ ಸಿನಿಮಾ ಮಾಡಿದ್ರೆ ಮಾತ್ರ ಚಿತ್ರರಂಗ ಈಗಿರೋದು ಚಿತ್ರರಂಗ ಅಲ್ಲ ಇದು ಚಿತ್ರೋದ್ಯಮ ಅಂತಾಗಿದೆ ಉದ್ಯಮ ಅಂತ ಯಾವುದೂ ರಂಗ ಉದ್ಯಮ ಆಗಬಾರ್ದು ಸೊ ಉದ್ಯಮ ಆಗಿದೆ ಅಂದರೆ ಅದೇ ಅಲ್ವಾ ಎಡವಟ್ಟು ಯಾರೋ ರಿಯಲ್ ಎಸ್ಟೇಟ್ ಅವ್ರು ಬರ್ತಾರೆ ಯಾರೋ ಕಾರ್ಪೊರೇಟ್ ಸ್ಟೈಲ್ ಆಫ್ ನಾವು ಅಮೆಝಾನ್ ಅನ್ನೋದು ಇಲ್ಲೇ ಇಲ್ಲ ಅಥವಾ ಫಾರ್ ಎಕ್ಸಾಂಪಲ್ ಯಾವುದೇ ಓ ಟಿ ಟಿ ಅಂದರೆ ಓ ಟಿ ಟಿ ನಂಬ್ಕೊಂಡು ಸಿನ್ಮಾ ನಾವು ಮಾಡ್ತಾಯಿದ್ವಿ ಅಂದರೆ ಅದಕ್ಕಿಂತ ಹಿನ್ನಡೆ ಇನ್ನೇನು ಹೇಳಿ ಥಿಯೇಟ್ರಲ್ಲಿ ಬರಬೇಕು ಜನ ಥಿಯೇಟ್ರ್ ನೋಡಬೇಕಾಯಿತು ಸೊ ಈಗ ನಾನು ಮೊಬೈಲಲ್ಲಿ ಶೂಟ್ ಮಾಡಿದ್ದೀನಿ ಒಂದು ಸಿನ್ಮಾ ಅಂತಾರೆ ಸಿನ್ಮಾಗಿದ್ದ ಒಂದು ಗಾಂಭೀರ್ಯ ಅಂತಿರುತ್ತೆ ಅದನ್ನು ಕಳೆದು ಬಿಡ್ತಾ ಇದ್ದಾರೆ ಸೊ ಅವೆಲ್ಲ ಇರೋದ್ರಿಂದ ಇವೆಲ್ಲ ಅದನ್ನು ಇವೆಲ್ಲ ಬಿಟ್ಟು ನಾನು ಮಾಡಿದ್ದಿಲ್ಲ ನಾನು ಹಿರಿಯ ಕಲಾವಿದರೆಲ್ಲ ಮಾಡಿದಾರೆ ನನಗೇನು ಅನ್ಕೊಂಡಿದ್ದೀನಿ ನಾನು ಸಿನಿಮಾ ಮಾಡಿದ್ದೀನಿ ಸೊ ಯಾವುದು ಇದು ಯಾವುದೋ ನಾನು ಇಂತಹ ಹುಚ್ಚು ಕೆಲಸಗಳು ಮಾಡಿಲ್ಲ ಅಂದಮೇಲೆ ನಾನು ಸೋತಿದ್ದೀನಿ ಹೆಂಗಾಗುತ್ತೆ ವಿಚಿತ್ರವಾಗಿ ಬಟ್ಟೆ ಹರ್ಕೊಂಡು ರಿವ್ಯೂ ಮಾಡೋ ನಾನು ಕರ್ಕೊಂಬಂದಿಲ್ಲ ಇಂದೊಂದು ದಿನವೇ ಸಿನಿಮಾ ಸೂಪರ್ ಅಂತ ಹುಚ್ಚು ಮುಂಡೆ ಮಕ್ಕಳು ನಾನು ತಯಾರು ಮಾಡಿಲ್ಲ ಮೊದಲನೇ ದಿನವೇ ಪೇಡ್ ಪ್ರಮೋಷನ್ ಮಾಡಿ ಹಂಗೈತೆ ರೀಲ್ಸಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಮಾಡಿಲ್ಲ ಇದು ಯಾವುದೋ ಅಂತ ತಿರುಪಯ ಕೆಲಸಗಳ್ ನಾನು ಮಾಡಿಲ್ಲ ಅಂದಮೇಲೆ ನಾನು ಸೋತೆ ಅಂತ ಹೆಂಗ ಹೇಳ್ತೀರಾ ಹೇಳಿರೋದಲ್ಲ ಇದು ನಟ ಭಯಂಕರ ಸಂದರ್ಭದಲ್ಲಿ ಆ ಸಿನಿಮಾ ತುಂಬಾ ದಿವಸಗಳ ಕಾಲ ಥಿಯೇಟರ್ ಅಲ್ಲಿ ನಿಂತಿಲ್ಲ ಎರಡು ವಾರ ಸಾಕು ಎರಡೇ ವಾರ ಸಾಕು ನಂಗೆ ವೀರೇಶ್ ಅಲ್ಲಿ ಎರಡು ವಾರದ ರಿಸಲ್ಟ್ ಇದೆ ನೀವು ಹೋಗಿ ಕೇಳ್ಕೋಬಹುದಲ್ಲ ಎರಡು ವಾರ ಆಯ್ತು ಸಾಕು ಈಗೇನು ಒಂದು ಸಿನಿಮಾ ನೂರ್ ದಿನ ಓಡ್ಸಕ್ಕಾಗತ್ತ ಈಗ ಯಾರ ಆಗುತ್ತಾ ಈಗೇನಂದ್ರೆ ಈಗ ಏನಂದ್ರೆ ಹಂಗ ಹೇಳ್ದಲ್ಲ ಒಂದಷ್ಟು ಹುಚ್ಚಮುಂಡೆ ಮಕ್ಕಳನ್ನ ಕ್ರಿಯೇಟ್ ಮಾಡಬೇಕು ಅಣ ಹಂಗೆ ಅವ್ನ್ ಬತ್ತನೆ ಬಟ್ಟೆ ಹರ್ಕೊಂಡು ಅದೆಲ್ಲ ಮಾಡ್ತಾರೆ ಇವೆಲ್ಲ ಮಾಡಿಸ್ಬೇಕು ಇವೆಲ್ಲ ಮಾಡಿದ್ರೆ ಸಿನಿಮಾ ಈಗ ಇದು ಯಾವ್ದು ನಾನು ಮಾಡಿಲ್ಲ ಅಲ್ವಾ ಸೊ ಅದರಿಂದ ನಾನು ಸೋಲನ್ನ ನೀವು ಹೇಳಿದ್ರು ಯಾರು ಹೇಳಿದ್ರು ಒಪ್ಕೊಳ್ಳಲ್ಲ ಒಂದು ಇತ್ತೀಚಿನ ದಿನಗಳಲ್ಲಿ ಕಳೆದ ನಾಲ್ಕೈದು ತಿಂಗಳಿಂದ ಸಿನಿಮಾ ಮತ್ತೆ ಚಿಗ್ರ ಹೊಡೀತಾ ಇದೆ ಸಿನಿಮಾ ರಂಗ ಚಿಗುರು ಹೊಡೀತಾ ಇದೆ ಎಕ್ಸಾಂಪಲ್ ಹಾಸ್ಟೆಲ್ ಹುಡುಗರ ಆಗಿರ್ಬೋದು ಡೇರ್ ಡಿ ವಿಲ್ ಮುಸ್ತಾಫ ಆಗಿರ್ಬೋದು ಸಿನಿಮಾಗಳ ಯಶಸ್ವಿ ಪ್ರದರ್ಶನ ಅದು ಬಿಡಿ ಒಂದು ಸಣ್ಣ ಎಕ್ಸಾಂಪಲ್ ಆಚಾರ್ಯ ಕೋ ಅಂತ ಬಂತು ಈಗ ಸಿನಿಮಾ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಶ್ವಿನಿ ಮ್ಯಾಮ್ ಇರ್ಬೋದು ಅವ್ರ ಚಿತ್ರ ಅವ್ರ ರಕ್ತದಲ್ಲಿದೆ ಈಗ ಅವ್ರು ಹಂಗ ವಿಚಿತ್ರ ಮಾಡಿಸ್ಬೇಕಾ ಬಟ್ಟೆ ಹರ್ಕೊಂಡು ಹಿಂಗೆಲ್ಲ ಹಣ ಹಂಗೈತೆ ಆಚಾರ್ಯ ಅಂಡ್ ಕೋ ಸಿನಿಮಾ ನೋಡಿಲ್ಲ ಅಂತ ತಾಯಿ ಅಶ್ವಿನಿ ಅಶ್ವಿನಿಯವರು ಇಂಥದ್ದು ಮಾಡಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನೋದು ಜನಕ್ಕೆ ತಲೆಗೆ ಬಂದ್ಬಿಟ್ಟೈತೆ ಚೆನ್ನಾಗಿದೆ ಅಂತ ಸುಳ್ಳು ಸುಳ್ಳು ಹೇಳಬೇಕು ಅವೆಲ್ಲ ಯಾರು ಮಾಡಿದ್ದಾರೆ ಅವ್ರು ಗೆದ್ದಿದ್ದಾರೆ ಅದು ಗೆಲುವಿನ ಮಾನದಂಡ ಅಂದರೆ ಅಂಥ ಗೆಲುವು ನಂಗೆ ಬೇಕಾಗಿಲ್ಲ ಆ್ಯಂಡ್ ಆಮ್ ಹ್ಯಾಪಿನ ವಾಟ್ ಐ ಆ್ಯಾಮ್